ನಿಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲೇ ಸಂತೋಷದಿಂದ ಇರಲು ಸಾಧ್ಯ ಇದೆ. ನಿಮಗಿಂತ ಕಡಿಮೆ ಇರುವವರು ನಿಮಗಿಂತ ಹೆಚ್ಚು ಸಂತೋಷದಿಂದ ಇರುವುದನ್ನು ನೋಡಿರಬಹುದು. ಏನಿದೆ ಎಂಬುದಕ್ಕಿಂತ ಸಂತೋಷ ಎಷ್ಟಿದೆ ಎಂಬುದು ಮುಖ್ಯ ಆಗತ್ತೆ. ತಿಳಿಯದ ಜೀವನಕ್ಕೆ ತಿಳಿಸಿ ಹೇಳಲು ಬರ್ತಾರೆ ಸಾವಿರಾರು ಜನ, ಲಕ್ಷಾಂತರ ಜನ. ಆದರೆ ತಿಳಿದು ತಿಳಿಯದ ಹಾಗೆ ಮಾಡಿ ಎಲ್ಲರೂ ಅದರ ಹಿಂದೆ ಓಡ್ತಾರೆ. ಅದುವೇ ಹಣ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯವಾಗಿ ಎದುರಾಗತ್ತೆ ಫ್ರೆಂಡ್ಸ್. ಆದರೆ ಪರಮಾತ್ಮ ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಅಸೂಯೆ ಪಡುವವರಿಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ. ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರೇ ಇರೋದಿಲ್ಲ. ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರೋದಿಲ್ಲ. ಸುರಿದು ಹೋದ ಮಳೆ, ಸರಿದು ಹೋದ ವೇಳೆ ಇಮ್ಮತ್ತೆಂದಿಗೂ ನಿಮಗೆ ಸಿಗಲಾರದು. ಹಾಗಂತ ಅದರೊಳಗೆ ನಾವು ಕಳೆದು ಹೋಗಬಾರ್ದು. ಕೈ ಒಳಗಿರದ, ಕೈಗೆ ಸಿಗಲಾರದ ನಾಳೆಗಳ ಚಿಂತೆಯನ್ನು ಬಿಟ್ಬಿಡಿ. ಕಣ್ಣೆದುರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ನಗುವಾಗ ಚಿಂತೆ ಇರೋದಿಲ್ಲ, ಚಿಂತಿಸುವಾಗ ನಗು ಬರೋದಿಲ್ಲ. ನಾವು ನಕ್ಕರು ಆದರೂ ಈ ಸಮಯ ನಿಲ್ಲೋದಿಲ್ಲ. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗ ಇರಲಿ. ಶಾಯಿ ಮುಗಿದ ಮೇಲೆ ಹೇಗೆ ಪೆನ್ನಿಗೆ ಬೆಲೆ ಇರೋದಿಲ್ವೋ, ಹಾಗೆ ಅವಶ್ಯಕತೆ ಮುಗಿದ ಮೇಲೆ ಸಹಾಯ ಮಾಡಿದವ್ರಿಗೂ ಕೂಡ ಯಾವುದೇ ಬೆಲೆ ಇರೋದಿಲ್ಲ. ಮನುಷ್ಯನ ಮನಸ್ಸು ಹೇಗೆ ಗೊತ್ತಾ? ಅವನ ಮನಸ್ಸಿನಲ್ಲಿ ದುಃಖ ತುಂಬಿದಾಗ ಬಾಡ್ತಾನೆ, ಮನಸ್ಸಿನಲ್ಲಿ ಸಂತೋಷ ಬಂದಾಗ ಅರಳ್ತಾನೆ. ಅರಳಿ ಬಾಡುವ ನಡುವೆ ನಗಿಸುತ್ತಾ ನಗುತ್ತಾ ಬದುಕುವುದೇ ಈ ಜೀವನ. ಕಾಗೆ ಕಪ್ಪು ಬಣ್ಣ ಆದರೂ ಹಂಚಿ ತಿನ್ನುವ ಮನಸ್ಸು ಕಾಗೆಗಿದೆ. ಬದುಕಕ್ಕೆ ಬೇಕಾಗಿರುವುದು ಬಣ್ಣ ಅಲ್ಲ ಫ್ರೆಂಡ್ಸ್, ಬಣ್ಣ ಬದಲಿಸದೇ ಇರೋ ಗುಣ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಳ್ಳುವವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಗಳ ದಾರಿಗಳು ನಮ್ಮವರೇ ಆಗಿರ್ತಾರೆ ವಿನಃ ಬೇರೆ ಯಾರೂ ಆಗಿರೋದಿಲ್ಲ. ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಈ ಎರಡು ಕೆಲಸಗಳನ್ನು ಸರಿಯಾಗಿ ಮಾಡಬೇಕು. ಆ ಎರಡು ಕೆಲಸಗಳು ಯಾವುದು ಅಂತ ನೋಡೋದಾದರೆ ಅದರಲ್ಲಿ ಮೊದಲನೆಯದ್ದು ಅವರ ಮುಂದೆಯೇ ಗಟ್ಟಿಯಾಗಿ ನೆಲೆಯೂರೋದನ್ನು ಕಲ್ತ್ಕೋಬೇಕು. ಹೌದು ಫ್ರೆಂಡ್ಸ್, ಉಪವಾಸ ಇಟ್ಟು ಸಂಪಾದನೆ ಮಾಡಿ ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ. ಬೇರೆಯವರು ಹೊಟ್ಟೆ ಹೊಡೆದು ಸಂಪಾದನೆ ಮಾಡಬೇಡಿ. ನೀವು ಮಾಡಿದ ಆ ಪಾಪ ನಿಮ್ಮ ಮಕ್ಕಳನ್ನು ಸುತ್ತಕೊಳ್ಳುತ್ತೆ. ಜೀವನದಲ್ಲಿ ನೀವು ಇಷ್ಟಪಟ್ಟವರನ್ನು ಕಳ್ಕೋಬೇಕು, ಆದರೆ ನಿಮ್ಮನ್ನು ಇಷ್ಟಪಟ್ಟವರನ್ನು ಯಾವತ್ತಿಗೂ ಕಳ್ಕೋಬಾರ್ದು. ಯಾಕಂದರೆ ನೀವು ಇಷ್ಟಪಡುವುದು ನಿಮ್ಮ ಕೈಯಲ್ಲಿರುತ್ತೆ, ಆದರೆ ನಿಮ್ಮನ್ನು ಬೇರೆಯವರು ಇಷ್ಟಪಡೋದು ನಿಮ್ಮ ಕೈಯಲ್ಲಿರೋದಿಲ್ಲ. ಅದಕ್ಕೆ ಅದನ್ನು ಆಸೆ ಬಯಕೆ ಸುಖ ಜೀವನ ಅಂತಾರೆ. ನಿಮಗೆ ನೋವು ಕೊಟ್ಟಿದ್ದಾರಾ? ಕೊಡಲಿ ಬಿಡಿ. ಆದರೆ ನೀವು ಅವರು ನಿಮಗೆ ನೋವು ಕೊಟ್ಟಿದ್ದಾರೆ ಅಂತ ನೀವು ಸುಮ್ಮನೆ ಕೂತ್ಕೋಬಾರ್ದು. ಸರಿಯಾಗಿ ಬೆಲೆ ತಿಳಿಯಬೇಕು ಅಂದರೆ, ನಿಮ್ಮ ಬೆಲೆ ಸರಿಯಾಗಿ ಅವರಿಗೆ ಅರ್ಥ ಆಗಬೇಕು ಅಂದರೆ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಯಾವುದು ಅಂದರೆ ಅವ್ರ ಮುಂದೆ ಗಟ್ಟಿಯಾಗಿ ನೆಲೆಯೂರಬೇಕು. ಹೌದು ಫ್ರೆಂಡ್ಸ್, ಇನ್ನೊಬ್ಬರನ್ನು ಮೆಚ್ಚಿಸಲು ಬದುಕುವ ಬದುಕು ಎಂದಿಗೂ ನಮಗೆ ನೆಮ್ಮದಿಯನ್ನು ನೀಡದು. ಆದ್ದರಿಂದ ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ. ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯಣ. ಈ ಜೀವನದಲ್ಲಿ ಯಾರ್ಯಾರಿಗೂ ಆಗಲ್ಲ, ಯಾರ್ಯಾರಿಗೂ ಸಹಾಯ ಮಾಡಲ್ಲ, ಯಾರ್ಯಾರಿಗೂ ಅನುಕಂಪ ಕೂಡ ತೋರಿಸೋದಿಲ್ಲ. ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸ್ಕೋತಾರೆ ಅಷ್ಟೇ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರಲ್ಲ ಫ್ರೆಂಡ್ಸ್. ಎಲ್ಲಿಗೆ ಹೋಗಿ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ ಅನ್ನೋದನ್ನು ಮರಿಬೇಡಿ. ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸ್ಕೋದೇ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣ ಆಗತ್ತೆ. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆನೇ ಅತಿ ಹೆಚ್ಚು. ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಬೇಕು ಅಂದರೆ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಅಂದರೆ ಅವ್ರ ಮುಂದೆ ಗಟ್ಟಿಯಾಗಿ ನಿಲ್ಲಬೇಕು, ಅವ್ರ ಮುಂದೆ ಗಟ್ಟಿಯಾಗಿ ನೆಲೆಯೂರಬೇಕು, ಅವ್ರ ಮುಂದೆ ಛಲದಿಂದ ಬದುಕು ತೋರಿಸ್ಬೇಕು. ಅವ್ರ ಮುಂದೆ ನೀವು ಅಂದ್ಕೊಂಡ ಗುರಿಯನ್ನು ಸಾಧಿಸಿ ಛಲದಿಂದ ಕಾಯ್ತಾ ಕುಳಿತವ್ರಿಗೆ ಒಳ್ಳೆಯ ದಿನಗಳು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕಷ್ಟಪಟ್ಟು ದುಡಿಯೋರಿಗೂ ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಹೌದು ಫ್ರೆಂಡ್ಸ್, ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡು ಪರವಾಗಿಲ್ಲ, ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು. ಯಾಕಂದರೆ ಈ ಜೀವನ ನಮ್ಮದು, ಬೇರೆಯವ್ರದ್ದಲ್ಲ. ಯಾರ ಮೇಲೂ ಅತಿಯಾದ ಆಸೆಯನ್ನು ನಮಗೆ ಅದರಿಂದ ಉದ್ಭವಿಸುವುದಿಲ್ಲ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗೋದನ್ನು ಬಿಟ್ಬಿಡಿ. ತುಂಬ ಕೀಳಾಗಿ ಕಾಣ್ತಾರೆ. ಜೀವನ ಯಾವ ಥರ ಗೊತ್ತಾ? ಗೋಣಿ ಚೀಲದಂತೆ. ಚಂದವಿದ್ದಾಗ ಎಲ್ಲರೂ ತುಂಬುತ್ತಾರೆ, ಕಟ್ಟಿಟ್ಟು ಅಡ್ಡಕ್ಕೂ ಏರಿಸ್ತಾರೆ, ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕ್ತಾರೆ. ಇದುವೇ ಜೀವನ.
ನಿಮಗೆ ಸುಖ ಬೇಕಂದ್ರೆ ತಡರಾತ್ರಿವರೆಗೂ ಎಚ್ಚರವಾಗಿರಬಾರ್ದು. ಶಾಂತಿ ಬೇಕು ಅಂದರೆ ಹಗಲಲ್ಲಿ ಮಲಗಬಾರ್ದು. ಸನ್ಮಾನ ಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬಾರ್ದು. ಮತ್ತು ಪ್ರೀತಿ ಬೇಕು ಅಂದರೆ ನಿಮ್ಮವರನ್ನು ನೀವು ಬಿಟ್ಟುಕೊಡಬಾರ್ದು. ಎರಡು ಅತಿ ಮುಖ್ಯವಾದ ಈ ಕೆಲಸಗಳನ್ನು ನೀವು ಮಾಡಿದ್ದೇ ಆದಲ್ಲಿ ನೋವು ಕಟ್ಟವರಿಗೆ ನಿಮ್ಮ ಬೆಲೆ ಸರಿಯಾಗಿ ಅರ್ಥ ಆಗುತ್ತೆ. ಸಹನೆ ಇಲ್ಲದ ಹೆಂಡತಿ, ಸಂಪಾದನೆ ಇಲ್ಲದ ಗಂಡ, ಮಾತು ಕೇಳದ ಮಕ್ಕಳು, ಇವು ಸುಖ ಸಂಸಾರದ ಶತ್ರುಗಳು ಅನ್ನೋದನ್ನು ಮರಿಬೇಡಿ. ನೀವು ಮಾಡುವ ಕರ್ಮಗಳ ಮೇಲೆ ನಂಬಿಕೆ ಇಡಿ, ನಿಮ್ಮ ರಾಶಿಗಳ ಮೇಲೆ ಅಲ್ಲ. ಯಾಕಂದರೆ ರಾಶಿ ರಾವಣ ಮತ್ತು ರಾಮದ್ದು ಎರಡೂ ಒಂದೇ ಆಗಿತ್ತು. ಅವರವರ ಕರ್ಮ ಅವರು ಅನುಭವಿಸಿದ್ರಲ್ವಾ. ಮನುಷ್ಯನಿಗೆ ಅಹಂ ಬರಲು ಕಾರಣೀಭೂತವಾದ ವಿಷಯಗಳಂದರೆ ಅದು ಸಂಪತ್ತು, ಖ್ಯಾತಿ, ರೂಪ, ಯೌವನ ಮತ್ತು ಅಧಿಕಾರ. ಇವೆಲ್ಲವೂ ಶಾಶ್ವತ ಅಲ್ಲ ಎಂಬ ಕಟು ಸತ್ಯದ ಅರಿವಿದ್ರೂ ಕೂಡ ಮನುಷ್ಯ ಯಾವತ್ತಿಗೂ ಇದನ್ನು ಮರೆತು ಬಾಳ್ತಾನೆ. ನಡೆದು ಹೋಗಿದ್ದು ಹೋಯಿತು, ಮರೆತು ಹೋಗಿದ್ದು ಹೋಯಿತು, ಮುಗಿದು ಹೋಗಿದ್ದು ಹೋಯಿತು, ಬಿಟ್ಟು ಹೋದವರು ಕೂಡ ಹೋದರು, ಮರೆತು ಹೋದವರನ್ನ ಕೂಡ ಮರೆತು ಬಿಡಿ. ಆದರೆ ಇವರೆಲ್ಲರಿಂದ ನೀವು ಕಲಿತ ಪಾಠವನ್ನು ಜೀವನದಲ್ಲಿ ಯಾವತ್ತೂ ಮರಿಬಿಡಿ. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿರುವವರು ಇತಿಹಾಸದಲ್ಲಿ ಯಾರೂ ಇಲ್ಲ ಫ್ರೆಂಡ್ಸ್. ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿರುವವರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಮೋಸ ಮಾಡುವವರು ಮುಕ್ತರನ್ನೇ ಹುಡುಕ್ತಾರೆ, ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬ್ತಾರೆ. ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗಿದ್ದಾರೆ ಅಂತ ಅರ್ಥ ಫ್ರೆಂಡ್ಸ್. ನಮ್ಮಿಂದ ದೂರ ಇರಲು ಬಯಸೋದ್ರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ದೂರ ದೂರ ಇದ್ದು ಬಿಡಬೇಕು. ಪರಿಚಯವಾದ ಹೊಸದರಲ್ಲಿ ತುಂಬ ಜನ ಕಾಳಜಿ ವಹಿಸ್ತಾರೆ, ಆದರೆ ಅದೆಲ್ಲ ಕೊನೆವರೆಗೂ ಇರಲ್ಲ. ನಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದರೆ ನಮ್ಮನ್ನು ಮಾತನಾಡಿಸೋದಕ್ಕೆ ಅವರಿಗೆ ಸಮಯನೇ ಇರೋದಿಲ್ಲ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವಂತಹ ಅತಿ ದೊಡ್ಡ ಮೋಸ ಏನು ಅಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ವಿಶ್ವಾಸ, ನಂಬಿಕೆ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನೇ ಮೀಸಲಿಡುವುದು. ಇದೇ ನಾವು ಮಾಡುವಂತಹ ಅತಿ ದೊಡ್ಡ ತಪ್ಪು. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ. ಹಾಗೆ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ಜೀವನವೇ ವ್ಯರ್ಥ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಫ್ರೆಂಡ್ಸ್. ಎಷ್ಟು ಹುಡುಕಿದರೂ ಕೌರವನಿಗೆ ಒಳ್ಳೆಯವರೇ ದರ್ಶನವಿರಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಕಟುಕರಿಗೆ ಕನಿಕರ ತೋರಿಸಬಾರ್ದು, ಅಯೋಗ್ಯರಿಗೆ ಸಹಾಯ ಮಾಡಬಾರ್ದು, ನೋಯಿಸಿದವರನ್ನು ಎಂದಿಗೂ ಮರೆಯಬಾರ್ದು, ನಮಗೆ ಬೆಲೆ ಕೊಡದವರ ಸನಿಹ ಯಾವತ್ತೂ ನಾವಿರಬಾರ್ದು, ಮಾತು ತಪ್ಪಿದವರನ್ನು ಮತ್ತೆ ಮತ್ತೆ ನಂಬಬಾರ್ದು, ಯಾರನ್ನೋ ನಂಬಿ ನಾವು ಬದುಕಬಾರ್ದು, ತಂದೆ ತಾಯಿಯ ದುಡ್ಡಲ್ಲಿ ಶೋಕಿ ಮಾಡಬಾರ್ದು, ದಾನ ಕೊಟ್ಟಮೇಲೆ ಹೇಳ್ಕೋಬಾರ್ದು. ಕೊನೆಗೊಂದು ಮಾತು, ಭರವಸೆ ಎಂಬುದು ಬದುಕಿನ ಜೀವಜಲ ಫ್ರೆಂಡ್ಸ್. ಎಂದಿಗೂ ಅದನ್ನು ಬತ್ತಲು ಬಿಡಬಾರ್ದು. ಭಗವಾನ್ ಗೌತಮ ಬುದ್ಧನ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮತ್ತುಗಳೊಂದಿಗೆ ಹಾಗೂ ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀವಿ. ನೀವೊಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.